ವಿಷಯ ಗೊತ್ತಾಯ್ತು ಸಲ್ಮಾನ್ ಖಾನ್ ಗೆ ಹಾವು ಕಚ್ಚಿದಂತೆ ಅಲ್ಲ ಅಪಾಯ ಅಂತ ಇಲ್ಲಂತೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರಂತೆ ಈಗ ಮನೆಗೆ ತಂದು ಬಿಟ್ಟಾರೆ ಪಚ್ಚೆ ಗಿತ್ತಿ ಹೇಳಿರ್ಬೋದು ನಂಜು ಹೇಳ್ರಿ ನಂಗೆ ಈ ಹಾವು ಅಂದ್ಕೂಡ್ಲಯ್ಯ ನಮ್ಮ ಊರ್ಗ ಬದಿಗಾಗಿದ್ದೊಂದು ಕತೆ ನೆನಪಾಗ್ತದೆ ನನ್ಗೆ ನಮ್ಮ ದೊಡ್ಡವ್ರು ಹೇಳಿದ್ದು ಆ ಕತೆ ಎಂತದಪ್ಪ ಅಂದ್ರೆ ಅವಾಗೆಲ್ಲ ಈ ಸಂಡಾಸ್ ರೂಮ್ ಇರುವುದಿಲ್ಲ ಆಗಿತ್ತು ಮನೆಗೆಲ್ಲವ ಅವಾಗ ಬೆಟ್ಟ ಬೇಣ ಕೂಗುವುದೇ ಆಗಿತ್ತು ಅಂದ್ರೆ ಒಂದು ಚಂಬು ಹಿಡ್ಕೊಳ್ಳೋದು ಹೋಗೋದು ಈ ಥರ ಅಭ್ಯಾಸನೇ ಇತ್ತು ಒಂದ್ಸಲ ಒಬ್ಬ ಹುಡುಗ ಏನು ಮಾಡ್ಯಾನೆ ತಂಡಾಸಿಗೆ ಹೋಗ್ಯಾನೆ ಅವನು ಎಲ್ಲಿ ಕುಂತಿದ್ನ ಎಂತನ ಒಂದು ಹಾವು ಒಳಗೆ ಹೋಗ್ಬಿಟ್ಟಿತಿ ಅಂದರೆ ಎಂಥದ್ದು ಹೇಳ್ರಿ ಕುಂಡ್ಯಾಗ ಹೋಗಿ ಕರುಳಿಗೆ ಸುತ್ತಿಗೆಬಿಟ್ಟಿತಿ ಇವ್ ಒಬ್ಬ ಹುಡುಗಿ ಮನೆಗೆ ಬಂದಾನೆ ಮನೆಯಲ್ಲಿ ಎಲ್ಲರೂ ಗಾಬರಿ ಬಿದ್ದಾರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಯಾರೆ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿದಾಗ ಈ ಕರುಳಿಗೆ ಹಬ್ಬ ತಿಳ್ಕೊಬಿಟ್ಟೈತಿ ಅದು ಬರುವುದೇ ಇಲ್ಲ ಆ ನಮ್ಮನೆ ಆಗ್ಬಿಟ್ಟೈತಿ ಒಳ ಬದಿ ಕೂತ್ಬಿಟ್ಟದ ಎಂತ ಮಾಡೋದು ಆ ಹಾವನ್ನು ಹೊರಗೆ ಹೆಂಗೆ ತೆಗಿಯೋದು ಡಾಕ್ಟ್ರು ಹೇಳಿದ್ರು ಬೆಳಗ್ಗೆ ತನಕ ಕಾಯಿರಿ ಹಾವು ಬರ್ತದೆ ಹೇಳ್ಕೊಂಡು ಮನೆ ಕಳ್ಸ್ಯಾರೆ ಬೆಳಗ್ಗೆ ಬರಲಿಲ್ಲ ಎರಡು ದಿವಸ ಆಯಿತು ಬರಲಿಲ್ಲ ಡಾಕ್ಟ್ರ್ ಕೇಳ್ಕೊಂಡ್ರೆ ಆಗೋದಿಲ್ಲ ಹೇಳ್ಕೊಂಡು ನಾಟಿ ಔಷಧಿ ಮಾಡ್ಯಾರೆ ನಾಟಿ ಔಷಧಿಯಲ್ಲಿ ಎಂತ ಮಾಡಿದ್ರು ಒಂದಿಷ್ಟು ಮದ್ದು ಹಾಕಿದ್ರು ಎಂತೆಂಥ ಔಷಧಿ ರಸ ಕೊಟ್ಟರು ಬರಲಿಲ್ಲ ಹೊರಗೆ ಇನ್ನೊಂದು ದೊಡ್ಡ ಸಮಸ್ಯೆ ಶುರುವಾಯಿತು ಎಂತಪ್ಪ ಕೇಳಿದರೆ ಆ ಹುಡುಗ ತಿಂದಷ್ಟು ಸಾರ ತಿಂದಂಗೆಲ್ಲ ಹಾವೆ ತಿನ್ಕೊಬಿಟ್ಟಿದ್ದು ಇವ ಹೊತ್ತಿಗೆ ಮೂರು ಸಲ ಊಟ ಮಾಡುವುದು ದಿವಸಕ್ಕೆ ಆರು ಸಲ ಊಟ ಮಾಡೋದೆಲ್ಲ ಶುರು ಮಾಡ್ದೆ ಅಪ್ಪಂಗೆ ಹೊಟ್ಟೆ ಹೊರಬೇಕಾಗಲಿಲ್ಲ ಕಡೆಗೆ ಒಬ್ಬರು ಒಂದು ಔಷಧಿ ಹೇಳಿದ್ದಾರೆ ಅಂತಂದರೆ ಗೋಧಿ ಹಿಟ್ಟಿನ ಉಂಡೆ ಸಕ್ಕರೆ ಇದನ್ನು ತುಂಬಬೇಕು ನೀವು ತುಂಬಬೇಕು ಹೌದು ಅಲ್ಲೇ ತುಂಬುದೆ ಅಲ್ಲೇ ಅಲ್ಲೇ ತುಂಬುದೆ ಅಲ್ಲಿ ತುಂಬಬೇಕು ಹಾವಿಗಿದ್ರನ್ನೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಅದು ತಿನ್ಕೊಂಡು ಅದೇ ಇರ್ತದೆ ಇವು ಊಟ ಇವು ಮಾಡ್ತಾ ಹೇಳಿ ಒಂದು ಲೆಕ್ಕಾಚಾರದಲ್ಲಿ ಹೇಳ್ಯಾರೆ ದಿವಸ ಶುರು ಮಾಡಿದ್ರು ಗೋಧಿ ಹಿಟ್ಟಿನ ಉಂಡೆ ಸಕ್ಕರೆ ಹಾಕಿದ್ದು ಸೇರಿ ತುಂಬಕ್ಕೆ ಶುರು ಮಾಡಿದ್ರು ಹಾವು ತಿನ್ಕೊಂಡು ಆರಾಮಿತ್ತು ಹುಡುಗ ದೊಡ್ಡಾದ ಸುಮಾರು ವರ್ಷ ಆಯಿತು ದಿವಸ ಇದೇ ಮಾಡ್ಕೊಂಬಂದ್ರು ಅವನಿಗೊಂದು ಮದುವೆ ಮಾಡಿದರು ಆ ಮದುವೆಯಾಗೆ ಮಾರು ಮನೆಗೆ ಹೋಗ್ಬೇಕಲ್ರಿ ಅವನಿಗೆ ಆ ಸಮಸ್ಯೆ ಹೇಳ್ಯಾರೆ ಸಮಸ್ಯೆ ಹೇಳೇ ಮದುವೆ ಮಾಡ್ಯಾರೆ ಅದೆಲ್ಲರಿಗೂ ಗೊತ್ತದೆ ಮಾನ್ ಮನೆಗೆ ಅಂತ ಮಾಡ್ಯಾರೆ ಗೋಧಿ ಹಿಟ್ಟಿನ ಉಂಡೆ ಮಾಡ್ಯಾರೆ ತುಂಬ್ಯಾರೆ ಆದರೆ ಸಕ್ಕರೆ ಹಾಕೊಂಡು ಮರ್ತು ಬಿಟ್ಟಾರೆ ಏನೋ ಮಿಸ್ಟೇಕ್ ಆಯ್ತಲ್ಲ ಹೇಳ್ಕೊಂಡು ಅಲ್ಲಿ ಅವತ್ತು ಒಂದು ಘಟನೆ ನಡೀತು ಎಂತಪ್ಪ ಕೇಳಿದರೆ ಹಾವು ಹೊರಗೆ ಬಂದ್ಕೊಂಡು ಕೇಳದೆ ಇವತ್ತು ಸಕ್ಕರೆ ಹಾಕಲಿಲ್ಲ ಆವಾಗ ಅದನ್ನ ಜಗ್ಗು ತೆಗೆದಾರಂತೆ ನಾನು ಈ ಕತೆನ ಸುಮಾರು ದೊಡ್ಡಾಗೋ ತನಕನು ಕರೆ ಕತೆ ಹೇಳ್ಕೊಂಡೇ ನಂಬ್ಕೊಂಡಿದ್ದಾಗಿತ್ತು ನಮ್ಗೆ ಯಾರೋ ದೊಡ್ಡವರು ಹೇಳಿದ್ವಿ ನಂಬಿಸ್ತಿದ್ರು ಈಗ ಸ್ವಲ್ಪ ದೊಡ್ಡಾಗೆ ನೋಡ್ರಿ ಹಂಗಾಗಿ ಇದು ಸುಳ್ಳೆ ಕತೆ ಹೇಳಿ ಗೊತ್ತಾಗದೆ ಹಾವು ಅಂದ್ಕೂಡ ನನಗೆ ಇದೇ ನೆನಪಾಗ್ತದೆ ಪಾಪ ಸಲ್ಮಾನ್ ಖಾನ್ ನೋಡಿ ಈ ವರ್ಷ ಎಷ್ಟು ತ್ರಾಸ ಆಗಿರ್ಬೋದು ಅತ್ಲ ಕತ್ರಿನ ಕೈಪಿನ ಮದುವೆ ಆಯ್ತು ಇತ್ಲಾಗ ಹಾವು ಕಚ್ಚಿತು ಅದು ಬರ್ತಡೇ ದಿವಸ ಅವನ ಕತೆ ಯಾರಿಗೂ ಬೇಡ ಹಾವು ಸ್ವಲ್ಪ ಡೇಂಜರ್ ವಲ್ ನಿಮಗೂ ಗೊತ್ತದಲ್ರಿ ನೀವು ಸ್ವಲ್ಪ ನಿಮ್ಗೆ ಹುಷಾರಿಲ್ಲ ರೀ ಬರಲೇ